ಮದುವೆಯ ಹೆಸರಿನಲ್ಲಿ ಸಿಕ್ಕ ಸಿಕ್ಕವರಿಗೆ ನಾಮ ಹಾಕಲಾಗಿದೆ. ಮದುವೆಯಾಗಿ 2 ತಿಂಗಳು ಸಂಸಾರ ಮಾಡೋದು, ಆ ನಂತರ ಎಸ್ಕೇಪ್ ಆಗೋದು. ಈಕೆಯ ಮೈಮಾಟ ಮಾತು ಕೇಳಿ ಮೋಸ ಹೋದವರೇ ಜಾಸ್ತಿ. ಹಾಗಾದ್ರೆ ಈಕೆ ಮಾಡಿರುವಂತಹ ಕೆಲಸ ಏನು? ಯಾರ್ಯಾರಿಗೆ ಪಂಗನಾಮ ಹಾಕಿದಾಳೆ? ಮದುವೆ ಹೆಸರಲ್ಲಿ ಸಿಕ್ಕ ಸಿಕ್ಕವರಿಗೆ ನಾಮ ಹಾಕಿದ್ದು, ಮದುವೆಯಾಗಿ 2 ತಿಂಗಳು ಸಂಸಾರ ಮಾಡಿ ಆ ನಂತರ ಎಸ್ಕೇಪ್ ಆಗೋದು. ಈಕೆಯ ಮೈಮಾಟ ಮಾತನ್ನ ಕೇಳಿ ಮೋಸ ಹೋಗಿದ್ದಾರೆ. ಕೋಮಲ ಎಂಬಾಕೆ ಈ ರೀತಿಯಾಗಿ ಮ್ಯಾಟ್ರಿಮೋನಿಯಲ್ಲಿ ಮೋಸವನ್ನ ಹೊಡೆದು ಗೌರಿಬಿದನೂರಿನ ರಾಘವೇಂದ್ರಗೆ ಈಕೆ ಮೋಸವನ್ನ ಮಾಡಿದಾಳೆ. ಹಾಗಾದ್ರೆ ಏನಾಗಿದೆ, ಏನೇನು ಇಲ್ಲಿ ಕತೆಗಳಾಗಿದೆ ಅಂತ ನೋಡೋದಾದ್ರೆ, ರಾಘವೇಂದ್ರಗೆ 740,000 ರೂಪಾಯಿ ಹಣವನ್ನ ದೋಖಾ ಮಾಡಿದ್ದಾಳೆ ಈ ಮಹಿಳೆ. 15 ದಿನದಲ್ಲಿ ಲಕ್ಷ ಹಣವನ್ನ ಪೀಕಿದಾಳೆ ಈ ಮಹಿಳೆ. ಬೆಂಗಳೂರಿನ ನಾಗರಾಜ್ಗೂ ಈಕೆ ಮೋಸವನ್ನ ಮಾಡಿದಾಳೆ. ನಾಗರಾಜ್ ಬಳಿ 1.5 ಲಕ್ಷ ಹಣವನ್ನ ಈಕೆ ಸುಲಿಗೆ ಮಾಡಿದಾಳೆ. ತಾವರೆಕೆರೆ ಮೂಲದ ಮಧುಸೂದನ್ರನ್ನ ಮದುವೆಯಾಗಿ 2 ತಿಂಗಳು ಸಂಸಾರ ಮಾಡಿ ಆತನ ಮನೆಯಲ್ಲಿದ್ದ 70 ಗ್ರಾಂ ಚಿನ್ನ ಕದ್ದು ಪರಾರಿಯಾಗಿದ್ದಾಳೆ. ಕೆಪಿಟಿಸಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೋಮಲ ಗಂಡ 2017ರಲ್ಲಿ ಮೃತಪಟ್ಟಿದ್ದಾನೆ. ಗಂಡನ ಕೆಲಸ ಹೆಂಡತಿಗೆ ಸಿಕ್ಕಿದೆ. 40,000 ರೂಪಾಯಿ ಸಂಬಳ ಬರ್ತಿದ್ರು, ಹೆಚ್ಚಿನ ಹಣಕ್ಕೆ ಈ ರೀತಿಯ ಮೋಸ ಮಾಡ್ತಿದ್ಲು. ಚಿಕ್ಕಬಳ್ಳಾಪುರ ಸೆಂಟ್ ಪೊಲೀಸರು ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಮದುವೆ ಹೆಸರಲ್ಲಿ ಈಕೆ ಮೋಸ ಮಾಡಿದ್ದಾಳೆ ಅನ್ನೋದನ್ನ ನಿಮ್ಗೆ ನಾವು ತೋರಿಸ್ತಾ ಇದ್ವಿ. ಸಿಕ್ಕ ಸಿಕ್ಕವರಿಗೆ ನಾಮ ಹಾಕಿದಾಳೆ ಈಕೆ. ಮದುವೆ ಆಗಿ 2 ತಿಂಗಳು ಸಂಸಾರ ಮಾಡಿ ಆ ನಂತರ ಎಸ್ಕೇಪ್ ಆಗೋದು. ಚಿನ್ನವನ್ನ ಹಣವನ್ನ ಈಕೆ ತಗೊಂಡು ಹೋಗುವಂತ ರೀತಿಯಾದಂತಹ ಕಾರಣಕ್ಕಾಗಿ ಈಕೆಯ ವಿರುದ್ಧ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಚಿಕ್ಕಬಳ್ಳಾಪುರದ ಸೆನ್ ಪೊಲೀಸರು ಈಕೆಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಲಕ್ಷ ಪೀಕಿದಾಳೆ ಈಕೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನು ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಹೇಗೆ ಈಕೆ ಈ ರೀತಿಯಾಗಿ ಗಂಡಸರನ್ನ ತನ್ನ ಬುಟ್ಟಿಗೆ ಹಾಕೊಂಡು ವಂಚನೆಯನ್ನ ಮಾಡ್ತಾ ಇದ್ಲು, ಹೇಗೆ ಗೊತ್ತಾಯ್ತು? ಈಕೆಯ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬಯಲಿಗೆ ಬಂದಿದೆ? ಇವ್ರ ಇಬ್ಬರೇನ ಅಥವಾ ಇನ್ನಷ್ಟು ಜನರಿಗೆ ಈ ರೀತಿಯಾಗಿ ಮಾಡಿದಾಳ ಹೇಗೆ? ಎಸ್ ನವಿತಾಜ್, ಏನೇನೋ ಮದುವೆ ಆಗ್ತೀನಿ ಅನ್ನೋಂತ ನಿಟ್ಟಿನಲ್ಲಿ ಈಗ ಹಲವಾರು ಏನೋ ಪುರುಷರಿಗೆ ಮೋಸ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಮ್ಯಾಟ್ರಿ ಮನೆಯಲ್ಲಿ ಈಕೆ ತುಂಬಾ ಆಕ್ಟಿವ್ ಆಗಿರ್ತಾಳೆ. ಮ್ಯಾಟ್ರಿ ಮನೆಯ ಮೂಲಕ ಏನು ಪುರುಷರನ್ನ ಸಂಪರ್ಕ ಮಾಡ್ತಾಳೆ. ಹಾಗಾಗಿ ಏನು ಮ್ಯಾಟ್ರಿ ಮನೆಯಲ್ಲಿ ಯಾರೆಲ್ಲ ಏನು ಈಕೆಯೊಂದಿಗೆ ಸಂಪರ್ಕ ಬರ್ತಾರೆ ಅವರ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆ ನಂತರ ಏನು ಪರ್ಸನಲ್ ಆಗಿ ಕೂಡ ಮಾತಾಡಕ್ಕೆ ಭೇಟಿ ಏನು ಪ್ರಾರಂಭ ಮಾಡ್ತಾಳೆ. ಹಾಗಾಗಿ ಏನು ಕೆಲವಾರು ಪುರುಷರೊಂದಿಗೆ ಕೂಡ ಸಂಪರ್ಕ ಮಾಡ್ತಾಳೆ. ಈಕೆ ಪ್ರಮುಖವಾಗಿ KPTCL ನ ಸಿಬ್ಬಂದಿ ಕೂಡ ಆಗಿರ್ತಾಳೆ. ಕೈ ತುಂಬಾ ಸಂಬಳ ಕೂಡ ಬರ್ತಿರ್ತಾಳೆ. ಆದ್ರೂ ಕೂಡ ಹೆಚ್ಚಿನ ಶೋಕಿಗಾಗಿ ಹೀಗೆ ಪುರುಷರನ್ನ ಮೋಸ ಮಾಡುವಂತ ನಿಟ್ಟಿನಲ್ಲಿ ಸಹ ಏನೋ ಕೈಗೊಳ್ತಾಳೆ. ಆ ಗೌರಿಬಿದನೂರಿನ ರಾಘವೇಂದ್ರ ಅನ್ನೋಂತ ವ್ಯಕ್ತಿಯ ಬಳಿ ಏನು ಸುಮಾರು 15 ದಿನದಲ್ಲಿ 7 ಲಕ್ಷಕ್ಕೂ ಹೆಚ್ಚು ಹಣವನ್ನ ಏನೋ ದೋಚಿರ್ತಾಳೆ. ಹಾಗಾಗಿ ಏನು ಬೆಂಗಳೂರು ಏನು ತಾವರೆಕೆರೆ ಸೇರಿ 4-5 ಪ್ರಕರಣಗಳಲ್ಲೂ ಸಹ ಈಕೆ ಭಾಗಿಯಾಗಿರ್ತಾಳೆ. ಪ್ರಮುಖವಾಗಿ ಏನೋ ಮದುವೆಯನ್ನು ಸಹ ಆಗಿರ್ತಾಳೆ. ಬೆಂಗಳೂರಿನ ನಾಗರಾಜನವರು ಏನು ಅವರೊಂದಿಗೆ ಕೂಡ ಮದುವೆಯನ್ನು ಕೂಡ ಆಗ್ತಾಳೆ. ಬರೀ 2 ತಿಂಗಳ ಕಾಲ ಆತನೊಂದಿಗೆ ಸಂಸಾರ ಮಾಡಿ ನಂತರ ಆತನಿಂದ ಇದ್ದಂತಹ 70 ಗ್ರಾಂ ಚಿನ್ನವನ್ನು ಸಹ ದೋಚಿ ಆಗ ಅಲ್ಲಿಂದ ಪರಾರಿ ಆಗ್ತಾಳೆ. ಮತ್ತು ನಂತರ ಏನೋ ಮ್ಯಾಟ್ರಿ ಮನೆಗೆ ಪ್ರತಿನಿತ್ಯ ಆಕ್ಟಿವ್ ಇದ್ದಂತ ಕಾರಣ ಯಾರೆಲ್ಲ ಈ ರೀತಿಯನ್ನು ಸಂಪರ್ಕ ಮಾಡ್ತಾರೆ ಆ ವ್ಯಕ್ತಿಯೊಂದಿಗೆ ಏನು ಇವರು ಈಕೆ ಮೋಸ ಮಾಡಿ ಬರ್ತಾ ಇರ್ತಾರಂತದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಮನು ಕುಮಾರ್ ಡೀಟೇಲ್ಸ್ಗೆ. ಕೋಮಲ ಎಂಬಾಕೆ ಈ ರೀತಿಯಾಗಿ ಮೋಸ ಮಾಡಿರೋದನ್ನ ನೀವೀಗಾಗಲೇ ಗಮನಿಸ್ತಾ ಇದ್ದೀರಿ. ಕೆಪಿಟಿಸಲ್ ವರ್ಕ್ ಅಲ್ಲಿ ಇದ್ರೂ ಕೂಡ ಕೈ ತುಂಬಾ ಸಂಬಳ ಇದ್ರೂ ಆ ಶೋಕಿಗೋಸ್ಕರ ಇನ್ನಷ್ಟು ಹಣ ಬೇಕು ಅಂತ ಹೇಳಿ ಗಂಡಸನ ತನ್ನ ಬಲೆಗೆ ಬೀಳಿಸಿ ಆ ನಂತರ ಲಕ್ಷ ಹಣವನ್ನ ಈಕೆ ದೋಚಿರುವಂತಹ ಘಟನೆ ನಡೆದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.